Hi everyone, I am Guru Prasad, lecturer in Science Department. Narasimurthy is my colleague. He has rendered service as a foreman in our Polytechnic College. I think 39 years he has served in our college, that is highest by anybody, I think so. At this juncture, I wish him a very good, happy and healthy retired life. Yes, what I can say on your retirement, you have been promoted to the retirement, wishing you a long and enjoyable retirement, and also I wish endless days with your family and near and dear ones. Happy retirement life. Enjoy. ನಾನು ಲೀಲಾವತಿ, ಲೆಕ್ಚರರ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಇದೇ 39ನೇ ತಾರೀಕು ನಿವೃತ್ತಿ ಹೊಂದುತ್ತಿರುವ ನಮ್ಮ ವರ್ಕ್ಶಾಪ್ ಫೋರ್ಮನ್ ನರಸಿಂಹಮೂರ್ತಿಯವರಿಗೆ ನಿವೃತ್ತಿ ಜೀವನದ ಶುಭಾಶಯಗಳು. ನರಸಿಂಹಮೂರ್ತಿ ಅಂದ ತಕ್ಷಣ ನನಗೆ ನಾಪಕ ಬರೋದು ನೇರಾದಿಟ್ಟ ನಿರಂತರ. ನಮ್ಮ ಕಾಲೇಜಿನಲ್ಲಿ ಯಾವುದೇ ಸ್ಟಾಫ್ ರಿಟೈರ್ ಆಗ್ತಾ ಇದ್ರು ಮೊತ್ತ ಮೊದಲ ಬಾರಿಗೆ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಅವರ ಬಗ್ಗೆ ಎರಡು ಒಳ್ಳೆಯ ಮಾತನಾಡುವ ಅಭ್ಯಾಸ ಅವರಿಗಿದೆ. ಆದರೆ ಲಾಕ್ಡೌನ್ ಕಾರಣದಿಂದಾಗಿ ಅವರು ನಿವೃತ್ತಿ ಹೊಂದುವ ದಿನ ಯಾವುದೇ ಪ್ರೋಗ್ರಾಮ್ ಮಾಡಲಿಕ್ಕೆ ಆಗುವುದಿಲ್ಲ. ಮುಂದಿನ ದಿನದಲ್ಲಿ ಇದು ನಡೆಸಬೇಕಾಗಿ ಪ್ರಿನ್ಸಿಪಾಲ್ರಲ್ಲಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನರಸಿಂಹಮೂರ್ತಿಯವರು ತುಂಬ ಸಲ ನನ್ನನ್ನು ಬನಶಂಕರಿಂದ ಸೋಮನಹಳ್ಳಿಗೆ, ಸೋಮನಹಳ್ಳಿಯಿಂದ ಬನಶಂಕರಿಗೆ ಡ್ರಾಪ್ ಮಾಡಿದ್ದಾರೆ. ನಾನು ಅವರಿಗೆ ಈ ಮೂಲಕ ಕೃತಜ್ಞತೆ ಹೇಳಲು ಬಯಸುತ್ತೇನೆ. ನರಸಿಂಹಮೂರ್ತಿಯವರೇ, ನಿಮ್ಮ ನಿವೃತ್ತಿ ಜೀವನ ಸುಖದಾಯಕವಾಗಿರಲಿ ಎಂದು ನಾನು ಹಾರೈಸುತ್ತೇನೆ. ಥ್ಯಾಂಕ್ ಯು. ಹಲೋ ನರಸಿಂಹಮೂರ್ತಿಗಳೇ, ನರಸಿಂಹಮೂರ್ತಿ ಅಂದರೆ ನಮಗೆ ನೆನಪಾಗೋದು ಯಾವಾಗಲೂ ಫೋರ್ಮನ್ ನರಸಿಂಹಮೂರ್ತಿ ಅಂತಲೇ ನೆನಪಾಗೋದು. ನಾವು ಸೇವೆ ಸೇರಿದಾಗಿಂದ ಅವರು ವರ್ಕ್ಶಾಪಲ್ಲಿ ಫೋರ್ಮನ್ನಾಗಿ ಕೆಲಸ ಮಾಡಿದ್ದಾರೆ. ತುಂಬ ದೀರ್ಘಕಾಲ, ದೀರ್ಘ ವರ್ಷಗಳ ಕಾಲ ಅವರು ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಮಾಡ್ತಿದ್ದಂಥ ಎಚ್ ಎಂ ನಾಯಕನ ಪಾತ್ರ ಅಂತೂ ಮರೆಯೋದಕ್ಕೆ ಆಗೋದಿಲ್ಲ. ಅವರು ಕಾರ್ಯಕ್ರಮಗಳಲ್ಲಿ, ಫಂಕ್ಷನ್ಸಲ್ಲಿ ಮಾಡ್ತಿದ್ದ ಖಡಕ್ ಭಾಷಣ ಕೂಡ ಮರೆಯೋದಕ್ಕಾಗೋದಿಲ್ಲ. ಅದೇ ರೀತಿ ಅವರ ಒಂದು ನೆನಪು ಮಾಡಿಕೊಳ್ಳಲೇಬೇಕಾದ ಒಂದು ಸೇವೆ ಅಂದರೆ, ನಮ್ಮ ಸಂಸ್ಥೆಯಲ್ಲಿ ಯಾರೇ ನಿವೃತ್ತಿ ಹೊಂದಿದರು, ರಿಟೈರ್ಡ್ ಆದರೂ, ಟೀಚಿಂಗ್ ಫ್ಯಾಕಲ್ಟಿ ಆಗಲಿ, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ, ಅವ್ರಿಗೆ ಮೈಸೂರು ಪೇಟ ತೊಡಿಸಿ ಹಾರ ಹಾಕಿ ಸನ್ಮಾನ ಮಾಡ್ತಾಯಿದ್ರು. ನಿಜವಾಗಲೂ ಇದು ಸ್ಮರಣೀಯ. 31ನೇ ತಾರೀಕು ಮೇ 21 ದಿನಾಂಕದಂದು ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನದಲ್ಲಿ ಅವರಿಗೆ, ಅವ್ರ ಕುಟುಂಬದವರಿಗೆ ದೇವರು ಒಳ್ಳೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ನರಸಿಂಹಮೂರ್ತಿಯವರು ವರ್ಕ್ಶಾಪ್ ಫೋರ್ಮನ್ ಆಗಿದ್ದರು, ಅವರು ರಿಟೈರ್ ಆಗ್ತಾ ಇದ್ದಾರೆ. ನನಗೆ ನರಸಿಂಹಮೂರ್ತಿ ಅಂದ ತಕ್ಷಣ ಗ್ಯಾಪ್ಗ ಬರೋದು ಅವ್ರು ಆಡ್ತಾ ಇದ್ದಿದ್ದ ನಾಟಕ ಸ್ಟೇಜ್ ಫಿಯರ್ ಅಂತ ಅವ್ರಿಗೆ ಇರಲೇ ಇರಲಿಲ್ಲ. ಒಂದು ಸರ್ ಟೀಚರ್ಸ್ ಡೇನಲ್ಲಿ ಭಾರಿ ಚೆನ್ನಾಗಿ ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದರು, ಅದು ತುಂಬ ಚೆನ್ನಾಗಿ ಗ್ಯಾಪ್ಗ ಇದೆ. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತಾ ಇತ್ತು ಅದನ್ನು ಮಾಡ್ತಾಯಿದ್ರು. ಅವ್ರಿಗೆ ಬಟ್ಟೆಗಳು ಯಾವ ಥರ ಹಾಕೋಬೇಕು ಅದು ಹಾಕೊಂಬರ್ತಾಯಿದ್ರು, ನಾವು ಆ ಥರ ಮಾಡೋದಿಲ್ಲ. ಅದು ಮಾತ್ರ ಅವ್ರಿಗೆ ಗಾಡ್ಸ್ ಗಿಫ್ಟ್ ಅಂತ ಹೇಳಬೇಕು ಅಂತ ಧೈರ್ಯ ಇತ್ತು ಅವ್ರಿಗೆ. ಸೊ ನಮಗೆ ಒಳ್ಳೆ ಫ್ರೆಂಡ್ ಆಗಿದ್ದರು. ನಾ ಕೆಲಸಕ್ಕೆ ಸೇರಿಕೊಂಡದಾಗಿಂದನೂ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಅವ್ರು ರಿಟೈರ್ ಆಗ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಜಾಗ ಮಾಡಿಕೊಡ್ತಾ ಇದ್ದಾರೆ ಅವ್ರು ಕೆಲಸ ಮಾಡೋದಕ್ಕೆ. ಅವ್ರಿಗೆ ನಿವೃತ್ತಿ ಜೀವನ ತುಂಬ ಸಂತೋಷವಾಗಿ ಇರಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಅವರು ಓದಿದ್ದು ಬ್ಯಾಚುಲರ್ ಆಫ್ ಆರ್ಟ್ಸ್ ಬಿ ಎ, ಬಿ ಎ ಓದ್ಬಿಟ್ಟು ನಾನು ಬಿ ಎ ಆದರೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಸೇವೆ ಮಾಡಕ್ಕೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಬಂದಿ. ಕಾರ್ಯಾಗಾರ ವಿಭಾಗದ ಮುಖ್ಯಸ್ಥರಾದ ಶ್ರೀ ನರಸಿಂಹಮೂರ್ತಿ ಕೆ ಅವರು,
ಸುಮಾರು 38 ವರ್ಷ 9 ತಿಂಗಳುಗಳ ಸುದೀರ್ಘಕಾಲ ಆಚಾರ ಪಾಠಶಾಲಾ ಪಾಲಿಟೆಕ್ನಲ್ಲಿ ಸೇವೆ ಸಲ್ಲಿಸಿದ್ದು ದಿನಾಂಕ 31/5/2021 ವಯೋ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರ ಮುಂದಿನ ನಿವೃತ್ತಿ ಜೀವನವು ಸುಖಕರವಾಗಿರಲೆಂದು ಆಶಿಸುತ್ತೇನೆ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ನಿಮ್ಮ ನಿವೃತ್ತಿ ಜೀವನ ಆರೋಗ್ಯದಿಂದ ನೆಮ್ಮದಿಯಿಂದ ಕೂಡಿರಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನರಸಿಂಹಮೂರ್ತಿಯವರು ಕಾರ್ಯಾಗಾರ ವಿಭಾಗದಲ್ಲಿ ಸುಮಾರು ವಿವಿಧ ಹಂತಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ಕೊಳ್ತಾ ಬಂದಿದ್ದಾರೆ. ಈಗ ಅವರು ಒಟ್ಟು 39 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಈಗ ಫೋರ್ಮೆನ್ ಆಗಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಮತ್ತು ಅವರಿಗೆ ನಿವೃತ್ತಿ ಜೀವನವು ಸುಖಮಯವಾಗಿರಲಿ ಎಂದು ಈ ಮೂಲಕ ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಮತ್ತು ಅವರ ಬಗ್ಗೆ ನಾನು ಹೇಳ್ಕೊಳ್ಳೋದು ಏನು ಅಂದರೆ, ಯಾವುದೇ ಕೆಲಸ ಆಗಬೇಕಾದ್ರೂ ಎಲ್ಲರೂ ಅವನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಯಾಕೆಂದರೆ ಅವರೊಂಥರ ಗುಂಪು ಗೂಡಿಸ್ಕೊಂಡು ಏನೇ ಕೆಲಸ ಆಗಬೇಕಾದ್ರೂ ಆ ಗುಂಪು ಕರ್ಕೊಂಡೋಗಿ ವಿಭಾಗದ ಮುಖ್ಯಸ್ಥರ ಮಾತಾಡಿಸಿ ಆ ಕೆಲಸವನ್ನು ಕಾರ್ಯಗತ ಆಗೋಂಗೆ ಮಾಡ್ತಾಯಿದ್ರು. ಹಾಗೆ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ, ಅವರು ನಾನು ಸುಮಾರು 2017ರಲ್ಲಿ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆವಾಗ ನಾನು ಉತ್ತರಳ್ಳಿಯಲ್ಲಿ ವಾಸವಾಗಿದ್ದೆ. ಅವರು ಉತ್ತರಳ್ಳಿಯಲ್ಲೇ ಇದ್ದರಿಂದ ನನ್ನ ಬಂದು ಮನೆ ಹತ್ರನೇ ಪಿಕಪ್ ಮಾಡಿ ತಿರ್ಗಾ ಮನೆಗೆ ಡ್ರಾಪ್ ಮಾಡಿ ಹೋಗ್ತಾಯಿದ್ರು. ಹಾಗೆಯೇ ನಾನು ಅವರು ಬೆಳೆದು ವಾಕಿಂಗ್ ಮಾಡೋ ಒಂದು ಹವ್ಯಾಸ ಇಟ್ಕೊಂಡಿದ್ರು. ದಿನ ಅವರು ಬೆಳಗ್ಗೆ 5:30 ಗಂಟೆಗೆ ಅಲ್ಲೊಂದು ಹೋಟ್ಲಿತ್ತು, ಕಾಫಿ ಕೊಡ್ಕೊಂಡು ಸಿದ್ಧಾ ಅವ್ರ ಕಾರಲ್ಲಿ ಬನಶಂಕರಿ ಪಾರ್ಕಿಗೆ ಹೋಗಿ ಸುಮಾರು ಒಂದು ಗಂಟೆಗಲ್ಲ ವಾಕಿಂಗ್ ಮಾಡಿಕೊಂಡು ತಿರ್ಗಿ ವಾಪಸ್ ಬಂದು ತಿರ್ಗಿ 7:30 ಗಂಟೆ ಕಾಲೇಜ್ ಹೊರಡ್ತಾರೆ. ಅವರು ನಾನು ಶುರು ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಕಾಲೇಜ್ ಬರೋಕ್ಕೆ ಶುರು ಮಾಡಿದ್ದು. ಈ ರೀತಿ ಅವರು ಹಲವು ರೀತಿಯಲ್ಲಿ ನಾನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಅವರಿಗೆ ನಿವೃತ್ತಿ ಜೀವನವು ಸುಖಮಯವಾಗಿರಲಿ ಎಂದು ಆ ದೇವರಲ್ಲಿ ಕೇಳ್ಕೊಳ್ಳೋಣ. ಹಾಯ್, ನಾನು ಹರೀಶ್ ಇಲ್ಲಿ. ನಾನು ನರಸಿಂಹಮೂರ್ತಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಅವ್ರ ಜೊತೆ 29 ವರ್ಷ ಸರ್ವಿಸ್ ಮಾಡಿದ್ದೀನಿ ಕಾಲೇಜಲ್ಲಿ. ಅವ್ರನ್ನ ನಾನು ಇವತ್ತಿಂದ ನೋಡ್ತಾ ಇಲ್ಲ, ನಾನು ಚಿಕ್ಕ ಹುಡುಗ ಆಗಿದ್ದಾಗೆ ನೋಡ್ತಾ ಇದ್ದೀನಿ. ಯಾಕಂದರೆ ಅವ್ರು ನಮ್ಮ ತಂದೆ ಜೊತೆ ಅವರ ಒಡನಾಟ ಇತ್ತು. ಸೊ ನರಸಿಂಹಮೂರ್ತಿ ಅವರು ಹೇಗೆ ಅಂದರೆ, ಆಸ್ ಎ ಪರ್ಸನ್ ಅವರು ತುಂಬ ಜೋವಿಯಲ್ ಪರ್ಸನ್ನು, ಯಾವಾಗಲೂ ಖುಷಿಯಾಗಿರ್ತಾರೆ. ಅವ್ರು ಏನೇ ಪ್ರಾಬ್ಲಮ್ಸ್ ಇದ್ರೂ ತೋರಿಸ್ಕೊಳ್ಳಲ್ಲ. ಅವರು ಎಲ್ಲದಕ್ಕೂ ಮುಂದೆ ಬಂದು ಮಾತಾಡ್ತಾರೆ, ಒಂದು ಲೀಡರ್ಶಿಪ್ ತಗೋತಾರೆ ಅಂಥ ವ್ಯಕ್ತಿ. ಸೊ 29 ವರ್ಷದಿಂದ ಇದ್ದಾರೆ, ಈಗ ರಿಟೈರ್ ಆಗ್ತಾ ಇದ್ದಾರೆ ಅಂತಂದರೆ ನಮಗೆ ಬೇಜಾರಾಗತ್ತೆ. ಬಟ್ ಅವರು ತುಂಬ ಈಗಲೂ ಹೆಂಗಾಗಿದ್ದಾರೆ ನಮಗೆ, ಆಗ ಚಿಕ್ಕ ವಯಸ್ಸಲ್ಲಿ ಹೆಂಗೆ ನೋಡಿದ್ವು ಅದೇ ಥರನೇ ಇದ್ದಾರೆ ಅವರು. ಅಷ್ಟೇ ಅವ್ರಿಗೆ ಹುಮ್ಮಸ್ಸಿದೆ. ಸೊ ಅವರು ಒಂದು ನಮ್ಮ ಓಲ್ಡ್ ಜನ್ರೇಷನ್ ಮತ್ತು ಯಂಗ್ ಜನ್ರೇಷನ್ಗೆ ಒಂದು ಬ್ರಿಡ್ಜ್ ಆಗಿದ್ದರು ಅವರು. ಸೊ ಇವತ್ತು ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಸೊ ಆದರೆ ಎಲ್ಲರಿಗೂ ಅನಿವಾರ್ಯ, ಒಂದಲ್ಲ ಒಂದು ದಿವಸ ಎಲ್ಲರೂ ರಿಟೈರ್ ಆಗಲೇಬೇಕು. ಸೊ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಮತ್ತು ಅವರು ಯಾವಾಗ್ಲೂ ಅವರಲ್ಲಿ ನಾನು ಒಂದು ಒಳ್ಳೆಯದು ಕಂಡಿದ್ದೇನಂತಂದರೆ, ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಕೂಡ ಅವ್ರ ಮಕ್ಕಳನ್ನ ಒಳ್ಳೆ ಕಷ್ಟಪಟ್ಟು ಬೆಳೆಸಿದ್ದಾರೆ. ಅವ್ರಿಗೆ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡೋಗೋದಿರಲಿ ಅಥವಾ ಒಂದು ಎಜುಕೇಷನ್ ಕೊಡೋದಿರಲಿ ತುಂಬ ಡೆಡಿಕೇಟ್ ಮಾಡ್ತಾಯಿದ್ರು. ನಾನು ಅವ್ರನ್ನ ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡಿದ್ದೀನಿ. ಸೊ ಆ ಥರ ಎಲ್ಲ ಅವರು ಇದು ಮಾಡೋದು ಅವ್ರದ್ದು ತುಂಬ ಒಂದು ಒಳ್ಳೆ ಗುಣ ಅದು. ಸೊ ಅವರು ಕಲೆಗೆ ಎಲ್ಲ ಉತ್ತೇಜನ ಕೊಡ್ತಾರೆ. ಸೊ ದೇವರು ಅವರು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.